गुड मॉर्निंग स्टूडेंट्स ಕಳೆದ ಅವಧಿಗಳಲ್ಲಿ ನಾವು ಜರ್ಮನಿಯ ಏಕೀಕರಣದ ಬಗ್ಗೆ ಚರ್ಚೆಯನ್ನು ಮಾಡುತ್ತಾ ಜರ್ಮನಿಯ ಏಕೀಕರಣಕ್ಕೆ ಕಾರಣವಾದಂತಹ ಅಂಶಗಳು ಏನೇನು ವಿಯೆನ್ನ ಕಾಂಗ್ರೆಸ್ ಹೇಗೆ ಜರ್ಮನಿಯನ್ನ ಹರಿದು ಹಂಚುವುದರ ಮುಖಾಂತರ ಪರಕೀಯರ ಒಂದು ಆಳ್ವಿಕೆಗೆ ಅದು ಅವಕಾಶವನ್ನು ಮಾಡಿಕೊಟ್ಟಿತ್ತು ಅದರಲ್ಲೂ ಮುಖ್ಯವಾಗಿ ಆಸ್ಟ್ರಿಯಾದ ಒಂದು ದಬ್ಬಾಳಿಕೆ ಜರ್ಮನಿಯಲ್ಲಿ ಯಾವ ಮಟ್ಟದಲ್ಲಿತ್ತು ಅನ್ನೋದರ ಬಗ್ಗೆ ನಾವು ಕೂಡ ತಿಳ್ಕೊಳ್ತಾ ಹೋಗೋ ಆನಂತರ ಜರ್ಮನಿಯ ಒಂದು ಏಕೀಕರಣದ ಹಂತಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡುತ್ತಾ ಮೊದಲ ಹಂತದಲ್ಲಿ ಜೋಲ್ವೆರಿನ್ ಪದ್ಧತಿಯ ಬಗ್ಗೆ ನೋಡ್ತಾ ಹೋಗೋ ಏನು ಜೋಲ್ವೆರಿನ್ ಪದ್ಧತಿ ಅಂದ್ರೆ ಮತ್ತೆ ಅದರಿಂದ ಹೇಗೆ ಜರ್ಮನಿಯ ರಾಜ್ಯಗಳು ರಷ್ಯಾದ ಒಂದು ನಾಯಕತ್ವದಲ್ಲಿ ವ್ಯಾಪಾರದ ಒಂದು ಉದ್ದೇಶದಿಂದ ಒಂದು ಸಂಘವನ್ನ ಸ್ಥಾಪಿಸಿಕೊಳ್ಳುವುದರ ಮುಖಾಂತರ ರಾಷ್ಟ್ರೀಯ ಪ್ರಜ್ಞೆಯನ್ನ ಜೊತೆಗೆ ಜನರಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಸುವಂತಹ ಒಂದು ಗುಂಪಾಗಿ ಅದು ಮಾರ್ಪಾಡಾಗ್ತಾ ಹೋಯಿತು ಮತ್ತೆ ದ್ವಿತೀಯ ಹಂತದಲ್ಲಿ ನಡೆದಂತಹ ಪ್ರಮುಖ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋದೋ ಮೊದಲನೇದಾಗಿ ಫ್ರಾಂಕ್ಫರ್ಟ್ ಡಯಟ್ನ ಒಂದು ಸಮಾವೇಶದ ಬಗ್ಗೆ ಚರ್ಚೆಯನ್ನು ಮಾಡ್ದೋ ಅದರಲ್ಲಿ ಚರ್ಚಿಸಿದಂತಹ ವಿಚಾರಗಳು ಅನಂತರ ನಾಲ್ಕನೇ ಫ್ರೆಡ್ರಿಕ್ ವಿಲಿಯಂ ತನ್ನ ಕಿರೀಟಧಾರಣೆಯನ್ನ ವಿರೋಧವನ್ನು ವ್ಯಕ್ತಪಡಿಸುತ್ತವನು ಅನಂತರ ದ್ವಿತೀಯ ಹಂತದಲ್ಲಿ ಆದಂತಹ ಬಹುಮುಖ್ಯವಾದಂತಹ ಬೆಳವಣಿಗೆ ಏನಪ್ಪಾ ಅಂದ್ರೆ ನಾಲ್ಕನೇ ಫ್ರೆಡ್ರಿಕ್ ವಿಲಿಯಂನ ನಂತರ ಅಧಿಕಾರಕ್ಕೆ ಬಂದಂತಹ ಅವನ ಸೋದರನಾದಂತಹ ಒಂದನೇ ವಿಲಿಯಂ ಏನ್ ಮಾಡ್ತಾನೆ ಈ ಒಂದು ಪ್ರಶ್ಯಾದ ರಾಜನಾಗಿ ಆಯ್ಕೆ ಆಗ್ತಾ ಹೋಗ್ತಾನೆ ಅವನು ಹೇಗಾದರೂ ಮಾಡಿ ಜರ್ಮನಿಯ ಏಕೀಕರಣವನ್ನು ಸಾಧಿಸಬೇಕು ಜೊತೆಗೆ ಆಸ್ಟ್ರಿಯಾದ ಒಂದು ದಬ್ಬಾಳಿಕೆಯನ್ನ ಜರ್ಮನಿಯಿಂದ ಕಿತ್ತೊಗಿಲೇಬೇಕು ಅನ್ನೋ ಒಂದು ಉದ್ದೇಶವನ್ನು ಅವನು ಇಟ್ಟುಕೊಂಡಿರ್ತಾನೆ ಹಾಗಾಗಿ ಪ್ರಶ್ಯಾವನ್ನ ಬಲಪಡಿಸುವಂತಹ ಒಂದು ಕೆಲಸವನ್ನು ಅವನು ಮಾಡ್ಕೊಂಡಿರ್ತಾನೆ ಯಾಕಂದ್ರೆ ಪ್ರಶ್ಯಾದ ನಾಯಕತ್ವದ ಮುಖಾಂತರ ಜರ್ಮನಿಯ ಒಂದು ಏಕೀಕರಣವನ್ನ ಸಾಧಿಸಬೇಕು ಅನ್ನೋದು ಅವನ ಒಂದು ಮಹಾನ್ ಉದ್ದೇಶ ಆಗಿರೋದನ್ನ ನಾವು ನೋಡ್ತಾ ಹೋಗಬಹುದು ಹೀಗಾಗಿ ಹಂತ ಹಂತವಾಗಿ ಪ್ರಶ್ಯಾವನ್ನ ಬಲಪಡಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಹೋಗ್ತಾನೆ ಯುದ್ಧ ಮಂತ್ರಿಯನ್ನ ನೇಮಿಸ್ತಾ ಹೋಗ್ತಾನೆ ಜೊತೆಗೆ ಈ ಒಂದು ಜರ್ಮನಿಯ ಏಕೀಕರಣದ ಶಿಲ್ಪಿಯಾದಂತಹ ಜರ್ಮನಿಯ ಉಕ್ಕಿನ ಮನುಷ್ಯನಾದಂತಹ ಬಿಸ್ಮಾರ್ಕ್ನನ್ನ ತನ್ನ ಪ್ರಧಾನಮಂತ್ರಿಯನ್ನಾಗಿ ಅವನು ಆಯ್ಕೆಯನ್ನ ಮಾಡ್ಕೊಳ್ಳೋದನ್ನ ನಾವು ನೋಡ್ತಾ ಹೋದವು ಹಾಗಾದ್ರೆ ವಿದ್ಯಾರ್ಥಿಗಳೇ ಇಂದು ನಾವು ಈ ಒಂದು ಜರ್ಮನಿಯ ತೃತೀಯ ಹಂತ ಹೇಗಿತ್ತು ಅದರಲ್ಲಿ ಬಹುಮುಖ್ಯವಾಗಿ ಜರ್ಮನಿಯ ಏಕೀಕರಣ ಶಿಲ್ಪಿಯಾದಂತಹ ಬಿಸ್ಮಾರ್ಕ್ನ ಒಂದು ಬಾಲ್ಯ ಹಾಗೆ ಅವನ ಒಂದು ರಾಜಕೀಯ ಬೆಳವಣಿಗೆ ಮತ್ತೆ ಅವನು ಮಾಡಿದಂತಹ ಪ್ರಮುಖ ಯುದ್ಧಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ ಮೊದಲನೇದಾಗಿ ಜರ್ಮನಿಯ ಏಕೀಕರಣದ ಶಿಲ್ಪಿ ಹಾಗೆ ಜರ್ಮನಿಯ ಉಕ್ಕಿನ ಮನುಷ್ಯ ಎಂದು ಖ್ಯಾತಿಯಾದಂತಹ ಬಿಸ್ಮಾರ್ಕ್ ಯುರೋಪ್ ಕಂಡಂತಹ ಶ್ರೇಷ್ಠ ರಾಜಕಾರಣಿಗಳಲ್ಲಿ ಒಬ್ಬ ಏಕೆಂದ್ರೆ ಅವನು ಹೇಗೆ ಮೆಟರ್ನಿಕ್ 40 ವರ್ಷಗಳ ಕಾಲ ಯುರೋಪ್ ಅನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದ ಜೊತೆಗೆ ಶ್ರೇಷ್ಠ ರಾಜನೀತಿಜ್ಞನಾಗಿ ಹೊರಹೊಮ್ಮಿದ ಅದೇ ರೀತಿ ಕೂಡ ಜರ್ಮನಿಯ ಏಕೀಕರಣದ ಶಿಲ್ಪಿಯಾದಂತಹ ಬಿಸ್ಮಾರ್ಕ್ ತನ್ನ ರಾಜನೀತಿಯಿಂದಲೇ ಅತ್ಯಂತ ಹೆಸರನ್ನ ಪಡ್ಕೊಂಡಂತಹ ಒಬ್ಬ ರಾಜಕಾರಣಿ ಹಾಗಾಗಿ ಇವನು ಪ್ರಶ್ಯಾದ ಬ್ರಾಂಡೆನ್ ಬರ್ಗ್ ಅನ್ನೋ ಒಂದು ಪ್ರಾಂತ್ಯದಲ್ಲಿ ಏಪ್ರಿಲ್ 1, 1815 ಒಂದು ಶ್ರೀಮಂತ ಕುಟುಂಬದಲ್ಲಿ ಇವನು ಜನಿಸೋದನ್ನ ನಾವು ನೋಡ್ತಾ ಹೋಗ್ಬೋದು ಯಾಕಂದ್ರೆ ಇವನ ತಂದೆ ಒಬ್ಬ ದೊಡ್ಡ ಜಮೀನ್ದಾರನಾಗಿರ್ತಾನೆ ಇವನು ಗಟಿಂಜನ್ ಮತ್ತೆ ಬರ್ಲಿನ್ ವಿಶ್ವವಿದ್ಯಾನಿಲಯಗಳಲ್ಲಿ ಕಾನೂನು ರಾಜನೀತಿ ಮತ್ತೆ ತತ್ವಶಾಸ್ತ್ರಗಳಲ್ಲಿ ಅಧ್ಯಯನವನ್ನ ಮುಗಿಸ್ಕೊಂಡು ನಂತರ ಪ್ರಶ್ಯಾದ ನಾಗರಿಕ ಸೇವೆಗೆ ಅವನು ತನ್ನನ್ನು ತಾನು ತೊಡಗಿಸ್ಕೊಳ್ಳೋದನ್ನ ನಾವು ನೋಡ್ತಾ ಹೋಗ್ಬೋದು ಇದಾದ ನಂತರ ಅವನೇನ್ ಮಾಡ್ತಾನೆ ಕನ್ಸರ್ವೇಟಿವ್ ಅನ್ನೋ ಒಂದು ಪಕ್ಷವನ್ನ ಸ್ಥಾಪನೆಯನ್ನ ಮಾಡಿ ಏನು ಪಕ್ಷದ ಹೆಸರು ಕನ್ಸರ್ವೇಟಿವ್ ಅಂತ ಅಥವಾ ಕನ್ಸರ್ವೇಟಿವ್ ಅನ್ನೋ ಒಂದು ರಾಜಕೀಯ ಪಕ್ಷವನ್ನ ಸ್ಥಾಪನೆಯನ್ನ ಮಾಡಿ ಅವನೇನ್ ಮಾಡ್ತಾನೆ ಅದರ ಮುಖಾಂತರ ಜನಸೇವೆಗೆ ಮುಂದಾಗುವುದನ್ನು ನಾವು ನೋಡ್ತಾ ಹೋಗ್ಬೋದು ಯಾಕಂದ್ರೆ ಈ ಒಂದು ಬಿಸ್ಮಾರ್ಕ್ ಒಬ್ಬ ಶ್ರೀಮಂತ ಜಮೀನ್ದಾರ ಕುಟುಂಬದಲ್ಲಿ ಜನಿಸಿದ್ರಿಂದ ಇವನಿಗೆ ರಷ್ಯಾದ ಒಂದು ರಾಜಮಂತ್ರದ ಸಂಪರ್ಕ ಕೂಡ ಇದ್ದೇ ಇರುತ್ತೆ ಹಾಗಾಗಿ ಅವನು ಈ ಒಂದು ರಾಜಕೀಯ ಕ್ಷೇತ್ರಕ್ಕೆ ಧುಮುಕೋದನ್ನು ನಾವು ನೋಡ್ತಾ ಹೋಗ್ಬೋದು 1847 ರಷ್ಯಾದ ಶಾಸನಸಭೆಗೆ ಆಯ್ಕೆ ಆಗ್ತಾ ಹೋಗ್ತಾನೆ ಅನಂತರ ಈ ಒಂದು ಫ್ರಾಂಕ್ಫರ್ಟ್ ಡಯಟ್ ಸಭೆಯ ಸದಸ್ಯನಾಗಿ ಕೂಡ ಅವನು ಸೇವೆಯನ್ನು ಸಲ್ಲಿಸೋದನ್ನ ನಾವು ನೋಡ್ತಾ ಹೋಗ್ಬೋದು
ಇದಾದ ನಂತರ 1859ರಲ್ಲಿ ರಾಜನಾದಂತಹ ನಾಲ್ಕನೇ ಫ್ರೆಡ್ರಿಕ್ ವಿಲಿಯಂ ಏನ್ ಮಾಡ್ತಾನೆ ಇವರನ್ನ ರಷ್ಯಾದ ರಾಯಭಾರಿಯನ್ನಾಗಿ ನೇಮಿಸ್ತಾ ಹೋಗ್ತಾನೆ ಅನಂತರ ಫ್ರಾನ್ಸ್ನ ರಾಯಭಾರಿಯಾಗಿ ಕೂಡ ಇವನು ಕೆಲಸವನ್ನ ಮಾಡೋದು ನಾವು ನೋಡ್ತಾ ಹೋಗ್ಬೋದು ಇದಾದ ನಂತರ ಅವನು ಅವನ ಒಂದು ರಾಜತಾಂತ್ರಿಕತೆಯನ್ನ ಮನಗಂಡಂತಹ ಒಂದನೇ ವಿಲಿಯಂ ಏನ್ ಮಾಡ್ತಾನೆ ಇವನನ್ನ ತನ್ನ ಪ್ರಧಾನಮಂತ್ರಿಯಾಗಿ ಅವನನ್ನ ಆಯ್ಕೆ ಮಾಡ್ಕೊಳ್ಳೋದು ನಾವು ನೋಡ್ತಾ ಹೋಗ್ಬೋದು ಇದಿಷ್ಟು ವಿದ್ಯಾರ್ಥಿಗಳೇ ಈ ಒಂದು ಬಿಸ್ಮಾರ್ಕ್ನ ಬಾಲ್ಯ ಮತ್ತೆ ಅವನ ಒಂದು ರಾಜಕೀಯ ಬೆಳವಣಿಗೆ ಹೀಗೆ ಜರ್ಮನಿಯ ಒಂದು ಉಕ್ಕಿನ ಮನುಷ್ಯ ಎಂದೇ ಖ್ಯಾತನಾದಂತಹ ಇವನು ಹಂತ ಹಂತವಾಗಿ ಶ್ರೀಮಂತ ಕುಟುಂಬದಲ್ಲಿ ಜನಿಸಿ ಅನಂತರ ನಾಗರಿಕ ಸೇವೆಗೆ ಆ ಒಂದು ಹುದ್ದೆಗೆ ಧುಮುಕಿ ತದನಂತರ ಅವನು ಏನ್ ಮಾಡ್ತಾನೆ ತನ್ನದೇ ಆದಂತಹ ಪಕ್ಷವನ್ನ ಸ್ಥಾಪಿಸಿಕೊಳ್ಳುವುದರ ಮುಖಾಂತರ ರಾಜಕೀಯ ಕ್ಷೇತ್ರಕ್ಕೆ ಧುಮುಕ್ತಾನೆ ಅನಂತರ ಹಂತ ಹಂತವಾಗಿ ಈ ಒಂದು ಶಾಸನ ಸಭೆ ಆಮೇಲೆ ಫ್ರಾಂಕ್ಫರ್ಟ್ ಡಯಟ್ ಸಭೆಯ ಸದಸ್ಯನಾಗಿ ನಂತರ ಅವನೇನ್ ಮಾಡ್ತಾನೆ ಈ ಒಂದು ರಷ್ಯಾ ಹಾಗೆ ಫ್ರಾನ್ಸ್ನ ರಾಯಭಾರಿಯಾಗಿ ಸೇವೆಯನ್ನು ಸಲ್ಲಿಸಿ ಕೊನೆಗೆ ಈ ಒಂದು ರಷ್ಯಾದ ಅಥವಾ ಜರ್ಮನಿಯ ಒಂದು ಪ್ರಧಾನಮಂತ್ರಿಯಾಗಿ ಕೂಡ ಆಯ್ಕೆಯಾಗುವುದನ್ನು ನಾವು ನೋಡ್ತಾ ಹೋಗ್ಬೋದು ಹಾಗಾದ್ರೆ ವಿದ್ಯಾರ್ಥಿಗಳೇ ಈ ಒಂದು ಜರ್ಮನಿಯ ಪ್ರಧಾನಮಂತ್ರಿಯಾಗಿ ಅಥವಾ ರಷ್ಯಾದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದಂತಹ ಬಿಸ್ಮಾರ್ಕ್ನ ನೀತಿ ಏನಾಗಿತ್ತು ಅವನ ಒಂದು ಮೂಲ ಉದ್ದೇಶ ಏನಾಗಿತ್ತು ಅನ್ನೋದನ್ನ ನಾವು ನೋಡೋದಾದ್ರೆ ಈ ಒಂದು ಅವನ ಉದ್ದೇಶ ಏನಾಗಿರುತ್ತೆ ಅಂದ್ರೆ ಈ ಒಂದು ಜರ್ಮನಿಯ ಏಕೀಕರಣವನ್ನು ಸಾಧಿಸುವಂತದ್ದು ಮತ್ತೆ ಆಸ್ಟ್ರಿಯಾದ ದಬ್ಬಾಳಿಕೆಯನ್ನ ಜರ್ಮನಿಯಿಂದ ಕಿತ್ತೊಗೆಯುವುದು ಅವನ ಒಂದು ಮೂಲ ಉದ್ದೇಶ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು ಹಾಗಾಗಿ ಅವನು ತನ್ನ ರಕ್ತ ಮತ್ತೆ ಕಬ್ಬಿಣ ನೀತಿಯನ್ನ ಪಾಲಿಸುವಂತದ್ದು ಅವನೇ ಹೇಳೋ ಹಾಗೆ ಈ ಒಂದು ಜರ್ಮನಿಯ ಏಕೀಕರಣ ಕೇವಲ ಭಾಷಣಗಳಿಂದಾಗ್ಲಿ ಅಥವಾ ಬರವಣಿಗೆಯಿಂದಾಗ್ಲಿ ಜೊತೆಗೆ ಇಲ್ಲ ಬಹುಮತದ ನಿರ್ಣಯದಿಂದಾಗ್ಲಿ ಸಾಧ್ಯ ಇಲ್ಲ ಬದಲಾಗಿ ರಕ್ತ ಮತ್ತು ಕಬ್ಬಿಣ ನೀತಿಯಿಂದಲೇ ಅದು ಸಾಧ್ಯ ಎಂಬುದಾಗಿ ಬಿಸ್ಮಾರ್ಕ್ ಹೇಳ್ತಾ ಹೋಗ್ತಾನೆ ಅಂದ್ರೆ ಬಿಸ್ಮಾರ್ಕ್ ಪ್ರಬಲ ರಾಜಪ್ರಭುತ್ವ ಹಾಗೆ ಸೈನಿಕ ಶಕ್ತಿ ಮತ್ತೆ ಹಿಂಸೆ ಹಾಗೆ ಬಲ ಪ್ರಯೋಗಗಳಿಂದ ಮಾತ್ರ ಈ ಒಂದು ಜರ್ಮನಿಯ ಏಕೀಕರಣ ಸಾಧ್ಯ ಎಂಬುದಾಗಿ ಅವನು ತನ್ನ ಉದ್ದೇಶವನ್ನ ಹೊಂದಿರೋದನ್ನ ನಾವು ನೋಡ್ತಾ ಹೋಗ್ಬೋದು ಅವನಿಗೆ ಈ ಒಂದು ಪ್ರಜಾಪ್ರಭುತ್ವ ಆಗ್ಲಿ ಅಥವಾ ಉದಾರವಾದ ಆಗ್ಲಿ ಮತ್ತೆ ಈ ಒಂದು ಸಂಸತ್ತು ಸಂವಿಧಾನ ಇವುಗಳ ಮೇಲೆ ಯಾವುದೇ ರೀತಿಯಾದಂತಹ ಒಂದು ಆಸಕ್ತಿ ಅವನಿಗೆ ಇರೋದಿಲ್ಲ ಜೊತೆಗೆ ನಂಬಿಕೆ ಕೂಡ ಅದರ ಮೇಲೆ ಇರೋದಿಲ್ಲ ಅವನ ಒಂದು ನಂಬಿಕೆ ಇದ್ದದ್ದೇನೋ ರಕ್ತ ಮತ್ತೆ ಕಬ್ಬಿಣ ನೀತಿಯ ಮೇಲೆ ನಾವು ಸ್ವಾತಂತ್ರ್ಯ ಬೇಕು ಅಂದ್ರೆ ಏಕೀಕರಣವನ್ನ ಸಾಧಿಸಬೇಕು ಅಂದ್ರೆ ಅದಕ್ಕೋಸ್ಕರ ಸರ್ವ ತ್ಯಾಗ ಕೂಡ ಸಿದ್ಧರಾಗಬೇಕು ಅನ್ನೋದು ಅವನ ಒಂದು ಮೂಲ ಉದ್ದೇಶ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು ಅವನ ಒಂದು ಉದ್ದೇಶವನ್ನ ನೋಡೋದಾದ್ರೆ ಅವನಲ್ಲಿ ಒಂದು ಕುಟಿಲ ರಾಜನೀತಿ ಎದ್ದು ಕಾಣಿರೋದನ್ನ ನಾವು ನೋಡ್ತಾ ಹೋಗ್ಬೋದು ಸೈನಿಕ ಶಕ್ತಿಯಿಂದಲೇ ಆಸ್ಟ್ರಿಯಾವನ್ನ ಮಣಿಸಬೇಕು ಅದಕ್ಕೋಸ್ಕರ ನಾವೇನ್ ಮಾಡಬೇಕು ಮೊದಲು ರಷ್ಯಾವನ್ನ ಬಲಪಡಿಸ್ತಾ ಹೋಗ್ಬೇಕು ಅಲ್ಲಿ ಬಲಿಷ್ಠವಾದಂತಹ ಸೈನ್ಯವನ್ನ ಕಟ್ತಾ ಹೋಗ್ಬೇಕು ಅದು ಈ ಒಂದು ಜರ್ಮನಿಯ ಏಕೀಕರಣದ ನಾಯಕತ್ವವನ್ನ ವಹಿಸಬೇಕು ಅನ್ನೋದು ಕೂಡ ಈ ಒಂದು ಬಿಸ್ಮಾರ್ಕ್ನ ಮುಖ್ಯ ಉದ್ದೇಶ ಆಗಿರೋದನ್ನ ಕೂಡ ನೋಡ್ತಾ ಹೋಗ್ಬೋದು ಜೊತೆಗೆ ಆಸ್ಟ್ರಿಯಾವನ್ನ ಮಿತ್ರ ರಾಷ್ಟ್ರಗಳ ಅಥವಾ ಮಿತ್ರರಹಿತವಾಗಿ ಮಾಡುವುದು ಅವನ ಮೊದಲ ಯೋಜನೆ ಆಗಿರುವುದನ್ನು ನಾವು ನೋಡ್ತಾ ಹೋಗ್ಬೋದು ಅಂದ್ರೆ ಒಂದು ವೇಳೆ ಭವಿಷ್ಯದಲ್ಲಿ ಆಸ್ಟ್ರಿಯಾ ಮತ್ತೆ ಜರ್ಮನಿಯ ನಡುವೆ ಅಥವಾ ರಷ್ಯಾದ ನಡುವೆ ಯುದ್ಧಗಳು ಸಂಭವಿಸಿದ್ರೆ ಆಸ್ಟ್ರಿಯಾಕ್ಕೆ ಯಾವುದೇ ದೇಶ ಅಥವಾ ಮಿತ್ರ ದೇಶ ಸಹಾಯವನ್ನ ಮಾಡೋ ಹಾಗೆ ಮಾಡದೇ ಇರೋ ಹಾಗೆ ನೋಡಿಕೊಳ್ಳುವಂಥದ್ದು ಬಿಸ್ಮಾರ್ಕ್ನ ಮೂಲ ಉದ್ದೇಶ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು ಹೀಗಾಗಿ ಅವನೇನ್ ಮಾಡ್ತಾನೆ ರಷ್ಯಾದಲ್ಲಿ ಬಲಿಷ್ಠ ಸೇನೆಯನ್ನು ಕಟ್ಟುವಂತಹ ಒಂದು ಯೋಜನೆಯನ್ನ ಸಿದ್ಧಪಡಿಸಿಕೊಳ್ತಾ ಹೋಗ್ತಾನೆ ಅದಕ್ಕೋಸ್ಕರ ಹಣಕ್ಕಾಗಿ ಶಾಸನಸಭೆಯಲ್ಲಿ ಈ ಒಂದು ವಿಚಾರವನ್ನ ಮಂಡಿಸಿದಾಗ ಶಾಸನಸಭೆಯ ಸದಸ್ಯರು ಅದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸೋದಿಲ್ಲ ಹೀಗಾಗಿ ಬಿಸ್ಮಾರ್ಕ್ ಏನ್ ಮಾಡ್ತಾನೆ ಆ ಒಂದು ಶಾಸನ ಸಭೆಯನ್ನೇ ಕೇಳದೆ ಹಣವನ್ನ ಮಂಜೂರು ಮಾಡಿ ಬಲಿಷ್ಠವಾದಂತಹ ಒಂದು ಸೈನ್ಯವನ್ನು ಕಟ್ಟಲಿಕ್ಕೆ ಮುಂದಾಗ್ತಾ ಹೋಗ್ತಾನೆ ಕಾರಣ ಏನಪ್ಪಾ ಅಂದ್ರೆ ಈ ಒಂದು ಬಿಸ್ಮಾರ್ಕ್ಗೆ ಮೇಲ್ಮನೆಯ ಒಂದು ಪ್ರಬಲವಾದಂತಹ ಒಂದು ಸಹಕಾರ ಇರೋದನ್ನ ನಾವು ನೋಡ್ತಾ ಹೋಗ್ಬೋದು ಹೀಗಾಗಿ ಬಿಸ್ಮಾರ್ಕ್ ಏನ್ ಮಾಡ್ತಾನೆ ಯಾರ್ಯಾರು ತನ್ನ ಯೋಜನೆಗಳಿಗೆ ಅಡ್ಡಿಯಾಗ್ತಿದ್ರು ತನ್ನ ಕಾರ್ಯಚಟುವಟಿಕೆಗಳಿಗೆ ಅಡ್ಡಿಯಾಗ್ತಿದ್ರು ಅಂತವ್ರನ್ನ ಎಲ್ಲರನ್ನೂ ಏನ್ ಮಾಡ್ತಾನೆ ಹಿಡಿದು ಅವರನ್ನ ಸೆರೆಮನೆಗೆ ದೂಡ್ತಾ ಹೋಗ್ತಾನೆ
ಸಂಪೂರ್ಣವಾಗಿ ಮೇಲ್ಮನೆಯ ಒಂದು ಸಪೋರ್ಟ್ ಅನ್ನು ಕೂಡ ಅವನು ಪಡ್ಕೊಳ್ತಾ ಹೋಗ್ತಾನೆ. ಒಟ್ಟು 39 ಹೊಸ ಕಾಲ್ದಳಗಳ ಒಂದು ವಿಭಾಗಗಳನ್ನು ಹಾಗೆ 10 ಹೊಸ ಅಶ್ವಪಡೆಗಳನ್ನು ಅವನು ಕಟ್ಟುವುದನ್ನು ನಾವು ನೋಡ್ತಾ ಹೋಗ್ಬೋದು. ಜೊತೆಗೆ ಹೊಸ ಹೊಸ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಕೂಡ ಖರೀದಿಸ್ತಾ ಹೋಗ್ತಾನೆ. ಈ ಕಾರ್ಯದಲ್ಲಿ ಅವನಿಗೆ ಬೆಂಬಲವಾಗಿ ನಿಂತಂತವ್ರು ಯಾರಪ್ಪ ಅಂದ್ರೆ ಆಗಿನ ಈ ಒಂದು ಪ್ರಶ್ಯಾದ ಯುದ್ಧ ಮಂತ್ರಿಯಾದಂತಹ ಆಲ್ಬ್ರೆಕ್ಟ್ ರೂನ್. ನಾನು ನಿಮ್ಗೆ ಹೇಳಿದೆ ಕಳೆದ ಕ್ಲಾಸ್ಲೆ, ಆಲ್ಬ್ರೆಕ್ಟ್ ಓನ್ ರೂನ್ ಅನ್ನೋನು ಆ ಒಂದು ರಷ್ಯಾದ ಯುದ್ಧ ಮಂತ್ರಿಯಾಗಿರ್ತಾನೆ. ಮತ್ತೆ ಸೇನಾಪತಿಯಾದಂತಹ ಜನರಲ್ ಮೋಲ್ಟೆ ಅನ್ನೋ ಇವರಿಬ್ರು ಕೂಡ ಈ ಒಂದು ಬಿಸ್ಮಾರ್ಕ್ ನ ಕಾರ್ಯ ಚಟುವಟಿಕೆಗಳಿಗೆ ಬೆಂಬಲವಾಗಿ ನಿಂತಹ ಇನ್ನಿಬ್ರು ದೇಶಭಕ್ತರು ಅಂತ ನಾವು ಹೇಳ್ತಾ ಹೋಗ್ಬೋದು. ಒಬ್ಬ ಯುದ್ಧ ಮಂತ್ರಿಯಾದಂತಹ ಆಲ್ಬ್ರೆಕ್ಟ್ ಓನ್ ರೂನ್, ಮತ್ತೆ ಮತ್ತೊಬ್ಬ ಸೇನಾಪತಿಯಾದಂತಹ ಜನರಲ್ ಮೋಲ್ಟೆ ಅನ್ನೋನು ಈ ಒಂದು ಬಿಸ್ಮಾರ್ಕ್ ನ ಕಾರ್ಯಗಳಿಗೆ ಈ ಒಂದು ಸಹಾಯಕರಾಗಿ ನಿಲ್ಲೋದು ನಾವು ನೋಡ್ತಾ ಹೋಗ್ಬೋದು. ಕಡ್ಡಾಯ ಸೈನಿಕ ಸೇವೆಯನ್ನ ಜಾರಿಗೊಳಿಸ್ತಾ ಹೋಗ್ತಾನೆ ಪ್ರಶ್ಯಾದಲ್ಲಿ. ಶಸ್ತ್ರಾಸ್ತ್ರಗಳನ್ನ ಹೆಚ್ಚಿಸ್ತಾ ಹೋಗ್ತಾನೆ. ಜರ್ಮನಿಯ ಏಕೀಕರಣ ಅದು ಏಕ ವ್ಯಕ್ತಿಯಿಂದ ಮಾತ್ರ ಸಾಧ್ಯ, ಅವನೇ ಬಿಸ್ಮಾರ್ಕ್ ಅಂತೈತಲ್ವಾ. ಹೀಗೆ ತನ್ನದೇ ಆದಂತಹ ಒಂದು ನೀತಿಯನ್ನ ಬಿಸ್ಮಾರ್ಕ್ ವ್ಯಕ್ತಪಡಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ. ಇದಿಷ್ಟು ಬಿಸ್ಮಾರ್ಕ್ ನ ನೀತಿ ಅಥವಾ ಅವನೊಂದು ರಕ್ತ ಮತ್ತೆ ಉಕ್ಕಿನ ನೀತಿಯಾಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಆ ಒಂದು ಜರ್ಮನಿಯ ಏಕೀಕರಣಕ್ಕೆ ಬೇಕಾದಂತಹ ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನ ಅವನು ಪ್ರಶ್ಯಾದ ಒಂದು ನಾಯಕತ್ವದಲ್ಲಿ ಮಾಡ್ಕೊಳ್ಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಯಾವುದೇ ಸದಸ್ಯರ ಒಂದು ಬೆಂಬಲ ಸಿಗ್ತೇ ಇದ್ರು ಕೂಡ ಅವರೆಲ್ಲರನ್ನ ಅವನು ಬದಿಗೊತ್ತಿ ಏನ್ ಮಾಡ್ತಾನೆ, ಜರ್ಮನಿಯ ಏಕೀಕರಣವನ್ನ ಸಾಧಿಸಲಿಕ್ಕೆ ದೃಢಚಿತ್ತದಿಂದ ನಿಲ್ಲೋದನ್ನ ನಾವು ನೋಡ್ತಾ ಹೋಗ್ಬೋದು. ಮೇಲ್ಮನೆ ಅಂದ್ರೆ 1ನೇ ವಿಲಿಯಂನ ಸಪೋರ್ಟ್ ಸಂಪೂರ್ಣವಾಗಿ ಈ ಒಂದು ಬಿಸ್ಮಾರ್ಕ್ಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ತೆರಿಗೆಗಳನ್ನು ಹೆಚ್ಚಿಸುವುದರ ಮುಖಾಂತರ ಹಣವನ್ನು ಸಂಗ್ರಹಿಸ್ತಾನೆ. ಹಣವನ್ನು ಸಂಗ್ರಹಿಸುವುದರ ಮುಖಾಂತರ ಸೈನ್ಯವನ್ನ ಪ್ರಬಲಗೊಳಿಸ್ತಾ ಹೋಗ್ತಾನೆ, ಹೆಚ್ಚಿಸ್ತಾ ಹೋಗ್ತಾನೆ. ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಅವನು ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಕೊಂಡ್ಕೊಳ್ತಾ ಹೋಗ್ತಾನೆ. ಒಟ್ಟಿನಲ್ಲಿ ಆಸ್ಟ್ರಿಯಾದ ಒಂದು ಯುದ್ಧಕ್ಕೆ ಸಂಪೂರ್ಣವಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳುವಂತಹ ಎಲ್ಲ ಕೆಲಸಗಳನ್ನ ಅವನು ಈ ಒಂದು ಪ್ರಶ್ಯಾದಲ್ಲಿ ಮಾಡ್ಕೊಳ್ಳೋದು ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ. ಇದಿಷ್ಟು ಈ ಒಂದು ಬಿಸ್ಮಾರ್ಕ್ ನ ಒಂದು ಕಬ್ಬಿಣ ಮತ್ತು ಉಕ್ಕಿನ ನೀತಿ ಅಥವಾ ಬಿಸ್ಮಾರ್ಕ್ ನ ನೀತಿಯಾಗಿರೋದು ನಾವು ನೋಡ್ತಾ ಹೋಗ್ಬೋದು. ಹಾಗಾದ್ರೆ ಇನ್ನು ಯಾವಾಗ ಇದೆಲ್ಲವನ್ನ ಸಿದ್ಧಪಡಿಸಿಕೊಂಡ ಅನಂತರದ ಒಂದು ಬೆಳವಣಿಗೆ ಏನು, ಬಿಸ್ಮಾರ್ಕ್ ನ ನಂತರದ ಒಂದು ಬೆಳವಣಿಗೆಗಳು ಏನೇನು? ಗಾಲಡಿ ಹೇಳಿದಾಗೆ ಜರ್ಮನಿಯ ಒಂದು ಏಕೀಕರಣಕ್ಕಾಗಿ ಬಿಸ್ಮಾರ್ಕ್ ಪ್ರಮುಖವಾಗಿ 3 ಯುದ್ಧಗಳನ್ನ ಮಾಡ್ತಾ ಹೋಗ್ತಾನೆ. ಅದರಲ್ಲಿ ಫಸ್ಟ್ ಒನ್ ಡೆನ್ಮಾರ್ಕ್ನೊಂದಿಗೆ ಯುದ್ಧ. ಯಾಕೆ ಈ ಒಂದು ಡೆನ್ಮಾರ್ಕ್ನೊಂದಿಗೆ ಬಿಸ್ಮಾರ್ಕ್ ಯುದ್ಧವನ್ನ ಮಾಡಲಿಕ್ಕೆ ಇಚ್ಛಿಸಿದ? ಯಾಕಂದ್ರೆ ವಿಯೆನ್ನಾ ಕಾಂಗ್ರೆಸ್ ನಿರ್ಣಯದಂತೆ ಏನಾಗಿರುತ್ತೆ, ಈ ಒಂದು ಜರ್ಮನಿಯ ಪ್ರಾಂತ್ಯಗಳಾದಂತಹ ಸ್ಲೇಸ್ವಿಗ್ ಮತ್ತೆ ಹೋಲ್ಸ್ಟೈನ್ಗಳನ್ನ ವಿಯೆನ್ನಾ ಕಾಂಗ್ರೆಸ್ ಅಧಿವೇಶನದ ನಿರ್ಣಯದಂತೆ ಮೆಟರ್ನಿಕ್ ಏನ್ ಮಾಡಿರ್ತಾನೆ, ಡೆನ್ಮಾರ್ಕ್ಗೆ ನೀಡಿರ್ತಾನೆ. ಅರ್ಥ ಆಯ್ತಲ್ವಾ. ಅವುಗಳ ಒಂದು ಉಸ್ತುವಾರಿಯನ್ನ ಅಥವಾ ಅದರ ಒಂದು ಜವಾಬ್ದಾರಿಯನ್ನ ಡೆನ್ಮಾರ್ಕ್ ದೇಶಕ್ಕೆ ಅವನು ನೀಡಿರ್ತಾನೆ. ಆ ಒಂದು ಉದ್ದೇಶದಿಂದಲೇ ಈ ಒಂದು ಬಿಸ್ಮಾರ್ಕ್ ಮೊದಲು ಡೆನ್ಮಾರ್ಕ್ನೊಂದಿಗೆ ಯುದ್ಧವನ್ನು ಮಾಡುವಂತಹ ಒಂದು ಯೋಜನೆಯನ್ನ ಸಿದ್ಧಪಡಿಸ್ತಾ ಹೋಗ್ತಾನೆ. ಜರ್ಮನಿಯ ಶ್ರೀಮಂತ ಕೈಗಾರಿಕಾ ಪ್ರದೇಶಗಳಾದಂತಹ ಇವುಗಳನ್ನ ಪಡೆದುಕೊಳ್ಳುವಂತದ್ದು ನಿಜವಾಗ್ಲೂ ಕೂಡ ಜರ್ಮನಿಗೆ ಅತ್ಯಗತ್ಯ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಯಾಕಂದ್ರೆ ಆರ್ಥಿಕವಾಗಿ ಪ್ರಬಲ ಆಗ್ಬೇಕು ಅಂದ್ರೆ ಮೊದಲು ಕೈಗಾರಿಕಾ ಪ್ರದೇಶಗಳನ್ನ ವಶಪಡಿಸಿಕೊಳ್ತಾ ಹೋಗ್ಬೇಕು. ಹಾಗಾಗಿ ಈ ಒಂದು ಶ್ರೀಮಂತ ಕೈಗಾರಿಕಾ ಪ್ರದೇಶಗಳಾದಂತಹ ಸ್ಲೇಸ್ವಿಗ್ ಮತ್ತು ಹೋಲ್ಸ್ಟೈನ್ಗಳ ಆಕ್ರಮಣ ಜರ್ಮನಿಗೆ ಅತ್ಯಂತ ಅಗತ್ಯ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಜರ್ಮನಿಯ ಐಕ್ಯತೆ, ಕೈಗಾರಿಕೆ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಅವುಗಳು ಅತ್ಯವಶ್ಯಕ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅವುಗಳನ್ನ ಪಡೆಯಲು ಈ ಒಂದು ಯುದ್ಧವನ್ನ
ಮಾಡಬೇಕಾದಂತಹ ಅನಿವಾರ್ಯತೆ ಬಿಸ್ಮಾರ್ಕ್ ನಲ್ಲಿ ಇರೋದು ನಾವು ನೋಡ್ತಾ ಹೋಗ್ಬೋದು. ಯಾಕೆಂದ್ರೆ ಆ ಒಂದು ವಿಯೆನ್ನ ಕಾಂಗ್ರೆಸ್ ಅಧಿವೇಶನದ ನಿರ್ಣಯದಂತೆ ಅವುಗಳು ಏನಾಗಿರ್ತವೆ, ಡೆನ್ಮಾರ್ಕ್ನ ಒಂದು ಅಧೀನದಲ್ಲಿರ್ತವೆ. ಹೀಗಾಗಿ ಅವುಗಳನ್ನು ಕೊಡ್ಕೊಳ್ಬೇಕು ಅಂದ್ರೆ ಡೆನ್ಮಾರ್ಕ್ ಜೊತೆ ಯುದ್ಧವನ್ನ ಮಾಡಲೇಬೇಕಾಗಿರುತ್ತೆ. ಹೀಗಾಗಿ ಹೋಲ್ಸ್ಟೈನ್ ಅಲ್ಲಿ ಸುಮಾರು 300,000 ಜರ್ಮನ್ನರು, ಸುಮಾರು 1.5 ಲಕ್ಷ ಡೇನರು ಅಂದ್ರೆ ಡೆನ್ಮಾರ್ಕಿಯನ್ನರು ವಾಸವಾಗಿರೋದು ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಜರ್ಮನಿಯ ಕೈಗಾರಿಕಾ ಪ್ರದೇಶವಾದಂತಹ ಹೋಲ್ಸ್ಟೈನ್ ಪ್ರಾಂತ್ಯದಲ್ಲಿ 3 ಲಕ್ಷ ಜರ್ಮನ್ನರಿದ್ರೆ 1.5 ಲಕ್ಷ ಡೆನ್ಮಾರ್ಕಿಯನ್ನರು ಇರ್ತಾರೆ. 1852ರ ಲಂಡನ್ ಒಪ್ಪಂದದಂತೆ ಡೆನ್ಮಾರ್ಕ್ ಅವುಗಳ ಆಡಳಿತ ಮೇಲ್ವಿಚಾರಣೆಯನ್ನ ನೋಡಿಕೊಳ್ಳಬೇಕಿತ್ತೇ ವಿನಃ ಅವನ್ನ ತನ್ನಲ್ಲಿ ವಿಲೀನ ಮಾಡ್ಕೊಳ್ಳೋ ಹಾಗೆ ಇರಲಿಲ್ಲ. ಅಂದ್ರೆ ವಿಯೆನ್ನ ಕಾಂಗ್ರೆಸ್ ಅಧಿವೇಶನದಲ್ಲೂ ಕೂಡ ಅದೇ ತೀರ್ಮಾನ ಆಗಿರುತ್ತೆ. ಏನಾಗಿರುತ್ತೆ, ನೀವು ಅವುಗಳ ಒಂದು ಉಸ್ತುವಾರಿಯನ್ನ ನೋಡ್ಕೊಳ್ಬೇಕು, ಅವುಗಳ ಒಂದು ಜವಾಬ್ದಾರಿಯನ್ನ ನೋಡ್ಕೊಳ್ಬೇಕು ಎಂಬುದಾಗಿ ಅದನ್ನ ಆ ಎರಡು ಪ್ರಾಂತ್ಯಗಳನ್ನ ಬಿಟ್ಕೊಟ್ಟಿರ್ತಾರೆ. ಆದ್ರೆ ಡೆನ್ಮಾರ್ಕ್ ಏನ್ ಮಾಡುತ್ತೆ, ಅದನ್ನ ತನ್ನ ಭೂಭಾಗದಲ್ಲಿ ಅಥವಾ ತನ್ನ ಭೂಪಟದಲ್ಲಿ ವಿಲೀನ ಮಾಡಿಕೊಳ್ಳುವಂತಹ ಒಂದು ಕೆಲಸಕ್ಕೆ ಅದು ಮುಂದಾಗಿರುತ್ತೆ. ಹೀಗಾಗಿ ಡೆನ್ಮಾರ್ಕ್ನ ರಾಜನಾದಂತಹ 9ನೇ ಕ್ರಿಶ್ಚಿಯನ್ ಅವನು 1863ರಲ್ಲಿ ಲಂಡನ್ ಒಪ್ಪಂದವನ್ನ ಧಿಕ್ಕರಿಸಿ ಅವನೇನ್ ಮಾಡ್ತಾನೆ, ಅವುಗಳನ್ನ ಡೆನ್ಮಾರ್ಕ್ಗೆ ವಿಲೀನ ಮಾಡಿಕೊಳ್ಳುವಂತಹ ಒಂದು ಕೆಲಸಕ್ಕೆ ಮುಂದಾಗೋದು ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ? ಅಂದ್ರೆ ವಿಯೆನ್ನ ಕಾಂಗ್ರೆಸ್ ಅಧಿವೇಶನದ ನಿರ್ಣಯದಂತೆ ಡೆನ್ಮಾರ್ಕ್ ಅವರ ಒಂದು ಉಸ್ತುವಾರಿಯನ್ನು ನೋಡ್ಕೊಳ್ಬೇಕಿತ್ತು. ನಂತರ ಆದಂತಹ ಲಂಡನ್ ಒಪ್ಪಂದದ ಪ್ರಕಾರ ಕೂಡ ಅವುಗಳ ಉಸ್ತುವಾರಿಯನ್ನ ಮುಂದುವರಿಸಿಕೊಂಡು ಹೋಗ್ಬೇಕಿತ್ತು. ಆದ್ರೆ ಡೆನ್ಮಾರ್ಕ್ನ ರಾಜನಾದಂತಹ 9ನೇ ಕ್ರಿಶ್ಚಿಯನ್ ಏನ್ ಮಾಡ್ತಾನೆ, ಅವುಗಳನ್ನ ತನ್ನಲ್ಲಿ ವಿಲೀನ ಮಾಡಿಕೊಳ್ಳುವಂತಹ ಒಂದು ಕೆಲಸಕ್ಕೆ ಮುಂದಾಗ್ತಾ ಹೋಗ್ತಾನೆ. ಹೀಗಾಗಿ ಅಲ್ಲಿನ ಜನತೆ ಏನ್ ಮಾಡುತ್ತೆ, ಅದನ್ನ ವಿರೋಧವನ್ನ ವ್ಯಕ್ತಪಡಿಸೋಕೆ ನಾವು ನೋಡ್ತಾ ಹೋಗ್ಬೋದು. ಅರ್ಥಾಯ್ತಲ್ವಾ? ಯಾಕೆ ಬಿಸ್ಮಾರ್ಕ್ ಈ ಒಂದು ಡೆನ್ಮಾರ್ಕ್ನ ಜೊತೆ ಯುದ್ಧವನ್ನ ಮಾಡಲಿಕ್ಕೆ ಮುಂದಾದ ಅನ್ನೋದ್ರ ಬಗ್ಗೆ ಏನು ಕಾರಣ ಅನ್ನೋದು ನಮ್ಗೆ ಗೊತ್ತಾಯ್ತು. ಯಾಕಂದ್ರೆ ಒಂದು ಅವು ಜರ್ಮನಿಯ ಕೈಗಾರಿಕಾ ಪ್ರದೇಶಗಳು, ಆದ್ರೆ ಅದು ಡೆನ್ಮಾರ್ಕ್ನ ಅಧೀನದಲ್ಲಿರ್ತವೆ. ಕೊನೆಗೆ ಡೆನ್ಮಾರ್ಕ್ ಅವುಗಳನ್ನ ವಿಲೀನ ಮಾಡ್ಕೊಳ್ಳಿಕ್ಕೆ ಮುಂದಾದಂತೆ ಈ ಒಂದು ಯುದ್ಧಕ್ಕೆ ಪ್ರಮುಖ ಕಾರಣ ಅಂತ ನಾವು ಹೇಳ್ತಾ ಹೋಗ್ಬೋದು. ಡೆನ್ಮಾರ್ಕ್ನೊಂದಿಗೆ ಯುದ್ಧವಾದರೆ ಅದಕ್ಕೆ ಆಸ್ಟ್ರಿಯಾ ಸಹಾಯ ಮಾಡಿದರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುವುದು ಎಂಬುದ ಒಂದು ವಿಷಯವನ್ನ ಅರ್ಥ. ಒಂದು ವೇಳೆ ಏನಾಗುತ್ತೆ, ಬಿಸ್ಮಾರ್ಕ್ ಏನಾದರೂ ಡೆನ್ಮಾರ್ಕ್ನ ಮೇಲೆ ಯುದ್ಧವನ್ನು ಸಾರಿದ್ರೆ ಖಂಡಿತ ಏನಾಗುತ್ತೆ, ಆಸ್ಟ್ರಿಯಾ ಡೆನ್ಮಾರ್ಕ್ನ ಒಂದು ಸಹಾಯಕ್ಕೆ ಬಂದು ನಿಲ್ಲೇ ನಿಲ್ಲುತ್ತೆ ಅನ್ನೋದು ಬಿಸ್ಮಾರ್ಕ್ನ ಲೆಕ್ಕಾಚಾರ ಆಗಿರುತ್ತೆ. ಹಾಗಾಗಿ ಬಿಸ್ಮಾರ್ಕ್ ಏನ್ ಮಾಡ್ತಾನೆ, ತನ್ನ ರಾಜನೀತಿಯನ್ನ ಉಪಯೋಗಿಸಿ ಆಸ್ಟ್ರಿಯಾದೊಂದಿಗೆ ಒಪ್ಪಂದವನ್ನ ಮಾಡ್ಕೊಳ್ತಾನೆ. ಒಪ್ಪಂದವನ್ನ ಮಾಡಿಕೊಂಡು ಗೆದ್ದಂತಹ ಪ್ರದೇಶಗಳನ್ನ ತಮ್ಮಲ್ಲಿ ಹಂಚಿಕೊಳ್ಳೋಣ ಅನ್ನೋ ಒಂದು ಒಪ್ಪಂದವನ್ನ ಅವನು ಆಸ್ಟ್ರಿಯಾದೊಂದಿಗೆ ಮಾಡ್ಕೊಳ್ತಾನೆ. ಅರ್ಥ ಆಯ್ತಲ್ವಾ? ಯಾಕಂದ್ರೆ ಆ ಒಂದು ಸಂದರ್ಭದಲ್ಲಿ ಡೆನ್ಮಾರ್ಕ್ ಕೂಡ ವಸಾಹತು ಪ್ರದೇಶಗಳನ್ನ ಹೊಂದಿರುತ್ತೆ. ಹಾಗಾಗಿ ಬಿಸ್ಮಾರ್ಕ್ ಏನು ಆಸ್ಟ್ರಿಯಾದೊಂದಿಗೆ ಒಪ್ಪಂದವನ್ನು ಮಾಡ್ಕೊಳ್ತಾನೆ ಅಂದ್ರೆ, ಈ ಒಂದು ಯುದ್ಧದಲ್ಲಿ ನಾನು ಜಯವನ್ನ ಗಳಿಸಿದ್ರೆ ಗೆದ್ದಂತಹ ಪ್ರದೇಶಗಳೇನಿವೆ ಅವುಗಳಲ್ಲಿ ನಾವು ಸಮನಾಗಿ ಹಂಚಿಕೆಯನ್ನ ಮಾಡ್ಕೊಳ್ಳೋಣ ಅನ್ನೋ ಒಂದು ಒಪ್ಪಂದವನ್ನ ಆಸ್ಟ್ರಿಯಾದೊಂದಿಗೆ ಅವನು ಮಾಡ್ಕೊಳ್ತಾ ಹೋಗ್ತಾನೆ. ಬಿಸ್ಮಾರ್ಕ್ ಡೆನ್ಮಾರ್ಕ್ಗೆ ಡಚ್ಚೀಸ್ಗಳ ವಿಲೀನವನ್ನ ತ್ಯಜಿಸಿ, ಅಂದ್ರೆ ಈ ಒಂದು ಕೈಗಾರಿಕಾ ಪ್ರದೇಶಗಳ ವಿಲೀನವನ್ನ ತ್ಯಜಿಸಿ ಅವನ್ನ ಜರ್ಮನಿಗೆ ಬಿಟ್ಟುಕೊಡುವಂತೆ 48 ಗಂಟೆಗಳ ಅಂತಿಮ ಒಂದು ಗಡುವನ್ನ ಕೂಡ ನೀಡ್ತಾ ಹೋಗ್ತಾನೆ. ಯಾವಾಗ ಆಸ್ಟ್ರಿಯಾದೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡ ಬಿಸ್ಮಾರ್ಕ್ ಸುಮ್ಮನೆ ಕೂರೋದಿಲ್ಲ, ತಕ್ಷಣ ಡೆನ್ಮಾರ್ಕ್ನ ಒಂದು ಲೆಟರ್ ಅನ್ನ ಬರೀತಾ ಹೋಗ್ತಾನೆ. ಏನಪ್ಪಾ ಅಂದ್ರೆ, ನೀವು ಏನು ಜರ್ಮನಿಯ ಎರಡು ಪ್ರಾಂತ್ಯಗಳಿವೆ, ಸ್ಲೇಸ್ವಿಗ್ ಮತ್ತೆ ಈ ಒಂದು ಹೋಲ್ಸ್ಟೈನ್ಗಳೇನಿವೆ, ಅವೆರಡನ್ನ ಕಳೆದ 48 ಗಂಟೆಗಳ ಅವಧಿಯಲ್ಲಿ ನೀವೇನ್ ಮಾಡಬೇಕು, ಜರ್ಮನಿಗೆ ಬಿಟ್ಕೊಡ್ಬೇಕು, ಇಲ್ದಿದ್ರೆ ಯುದ್ಧವನ್ನ ಮಾಡೋಕೆ ರೆಡಿಯಾಗಿರಿ ಅನ್ನೋ ಒಂದು ಪತ್ರವನ್ನ ಅವನು ಬರೀತಾ ಹೋಗ್ತಾನೆ. ಆದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಅನ್ನ ಅಥವಾ ರಿಪ್ಲೈಯನ್ನ ಈ ಒಂದು ಡೆನ್ಮಾರ್ಕ್ ನೀಡೋದಿಲ್ಲ. ಅಂತಿಮವಾಗಿ
ಎರಡೂ ಸೈನ್ಯಗಳು ಸೇರಿ ಡೆನ್ಮಾರ್ಕ್ನ ಅರಸನನ್ನ ಸೋಲಿಸ್ತಾ ಹೋಗ್ತವೆ. ಎರಡೂ ಸೈನ್ಯಗಳು ಅಂದ್ರೆ ಒಂದು ಆಸ್ಟ್ರಿಯಾ ಮತ್ತೊಂದು ಈ ಒಂದು ಜರ್ಮನಿಯ ಸೈನ್ಯ. ಈ ಎರಡೂ ಸೈನ್ಯಗಳು ಏನು ಮಾಡ್ತವೆ ಸೇರ್ಕೊಂಡು ಡೆನ್ಮಾರ್ಕ್ನ ಅರಸನನ್ನ ಸೋಲಿಸ್ತಾ ಹೋಗ್ತವೆ. 1865 ರಲ್ಲಾದಂತಹ ಗ್ಯಾಸ್ಟಿನ್ ಒಪ್ಪಂದದ ಪ್ರಕಾರ ಪ್ರಶಿಯಾ ಸ್ಲೇಸ್ವಿಗ್ನನ್ನ ಆಸ್ಟ್ರಿಯಾ ಹೋಲ್ಸ್ಟೈನ್ ಅನ್ನ ಪಡ್ಕೊಳ್ತಾ ಹೋಗ್ತವೆ. ಅರ್ಥ ಆಯ್ತಲ್ವಾ? ಇದೇನ್ ಸರ್, ಜರ್ಮನಿ ಯುದ್ಧ ಮಾಡಿದ್ದೇ ಸ್ಲೇಸ್ವಿಗ್ ಮತ್ತೆ ಈ ಒಂದು ಹೋಲ್ಸ್ಟೈನ್ ಪ್ರಾಂತ್ಯಗಳನ್ನ ಕಿತ್ಕೊಳ್ಳಿಕ್ಕೆ. ಆದ್ರೆ ಬಿಸ್ಮಾರ್ಕ್ ತನ್ನ ರಾಜನೀತಿಯನ್ನ ಏನ್ ಮಾಡ್ತಾನೆ, ರಾಜತಾಂತ್ರಿಕ ನಿಲುವನ್ನ ಅಲ್ಲಿ ಪರಿಪಾಲಿಸ್ತಾನೆ. ಏನಪ್ಪಾ ಅಂದ್ರೆ, ಒಂದು ವೇಳೆ ಡೆನ್ಮಾರ್ಕ್ ನ ಮೇಲೆ ಯುದ್ಧವನ್ನ ಸಾರಿದ್ರೆ ಆಸ್ಟ್ರಿಯಾ ಖಂಡಿತ ಸಹಾಯಕ್ಕೆ ಬರುತ್ತೆ. ಹಾಗಾಗಿ ಫಸ್ಟ್ ಆಸ್ಟ್ರಿಯಾದೊಂದಿಗೆ ಒಪ್ಪಂದವನ್ನ ಮಾಡ್ಕೊಳ್ತಾನೆ. ಅದರ ಪ್ರಕಾರ ಗೆದ್ದಂತಹ ಪ್ರದೇಶಗಳೇನಿವೆ ಅವುಗಳಲ್ಲಿ ಸಮಾನವಾಗಿ ಹಂಚಿಕೆಯನ್ನ ಮಾಡ್ಕೊಳ್ಳುವಂಥದ್ದು. ಅದರ ಪ್ರಕಾರ ಎರಡೂ ಸೈನ್ಯಗಳು ಸೇರಿ ಏನ್ ಮಾಡ್ತವೆ, ಡೆನ್ಮಾರ್ಕ್ ನ 9ನೇ ಕ್ರಿಶ್ಚಿಯನ್ ಅನ್ನ ಸೋಲಿಸ್ತವೆ. ಸೋಲಿಸಿದ ನಂತರ ಏನಾಗುತ್ತೆ, ಆದಂತಹ ಒಪ್ಪಂದ ಏನಿದೆ ಗ್ಯಾಸ್ಟಿನ್ ಒಪ್ಪಂದದ ಪ್ರಕಾರ ಏನಾಗುತ್ತೆ, ಸ್ಲೇಸ್ವಿಗ್ ಪ್ರಾಂತ್ಯವನ್ನ ರಷ್ಯಾ ಅಂದ್ರೆ ಜರ್ಮನಿ ಮಡಿಕೊಳ್ಳುತ್ತೆ. ಅದೇ ರೀತಿ ಹೋಲ್ಸ್ಟೈನ್ ಪ್ರಾಂತ್ಯವನ್ನ ಆಸ್ಟ್ರಿಯಾ ಮಡಿಕೊಳ್ಳೋದು ನಾವು ಅಥವಾ ಇಟ್ಕೊಳ್ಳೋದು ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಪರಸ್ಪರರು ಈ ಬಗ್ಗೆ ಸಾರ್ವಜನಿಕ ಹೇಳಿಕೆಯನ್ನು ನೀಡಬಾರದು. ಮತ್ತೆ ಯಾವುದೇ ಸಂದರ್ಭದಲ್ಲೂ ಕೂಡ ಈ ಪ್ರಶ್ನೆಯನ್ನ ಫ್ರಾಂಕ್ಫರ್ಟ್ ಡಯಟ್ನ ಪಾರ್ಲಿಮೆಂಟ್ಗೆ ಒಯ್ಯಬಾರದು ಎಂಬುದಾಗಿ ಬಿಸ್ಮಾರ್ಕ್ ಈ ಒಂದು ಒಪ್ಪಂದವನ್ನ ಮಾಡ್ಕೊಳ್ಳೋದು ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಯಾವುದೇ ರೀತಿಯಾಗಿ ಕೂಡ ಈ ಒಂದು ಫ್ರಾಂಕ್ಫರ್ಟ್ ಡಯಟ್ ಏನಿದೆ ಅಲ್ಲಿಗೆ ಈ ಒಂದು ವಿಷಯ ಮುಟ್ಟಬಾರದು, ಇದು ರಷ್ಯಾ ಮತ್ತೆ ಆಸ್ಟ್ರಿಯಾದ ಒಪ್ಪಂದ ಎಂಬುದಾಗಿ ಈ ಒಂದು ಬಿಸ್ಮಾರ್ಕ್ ಹೇಳೋದು ನಾವು ನೋಡ್ತಾ ಹೋಗ್ಬೋದು. ಹೀಗೆ ಈ ಒಂದು ಜರ್ಮನಿಯ ಏಕೀಕರಣದ ಮೊದಲ ಒಂದು ಯುದ್ಧದಲ್ಲಿ ಈ ಒಂದು ಬಿಸ್ಮಾರ್ಕ್ ಪ್ರಚಂಡ ಜಯವನ್ನ ಗಳಿಸ್ತಾ ಹೋಗ್ತಾನೆ. ಜಯವನ್ನ ಗಳಿಸಿಕೊಳ್ಳುವುದರ ಮುಖಾಂತರ ಜರ್ಮನಿಯ ಪ್ರಾಂತ್ಯವಾದಂತಹ ಸ್ಲೇಸ್ವಿಗ್ ಅನ್ನ ಅವನು ಪಡ್ಕೊಳ್ತಾ ಹೋಗ್ತಾನೆ. ಅರ್ಥ ಆಯ್ತಲ್ವಾ? ವಿದ್ಯಾರ್ಥಿಗಳಲ್ಲಿ ಗಮನಿಸಬೇಕಾದಂತಹ ವಿಚಾರ ಏನಪ್ಪಾ ಅಂದ್ರೆ, ಈ ಒಂದು ಜರ್ಮನಿಯ ಏಕೀಕರಣ ಆಗುವವರೆಗೂ ಕೂಡ ಎಲ್ಲೂ ಕೂಡ ಜರ್ಮನಿಯ ಹೆಸರನ್ನ ಈ ಒಂದು ಏಕೀಕರಣದಲ್ಲಿ ಸರ್ವೇ ಸಾಮಾನ್ಯವಾಗಿ ಬಳಸೋದಿಲ್ಲ. ಬಳಸುವಂತಹ ಏಕೈಕ ಹೆಸರು ಯಾವ್ದಪ್ಪ ಅಂದ್ರೆ ರಷ್ಯಾ. ಯಾಕಂದ್ರೆ ನಾವು ಅವಾಗಿನ ನೆಪೋಲಿಯನ್ನ ಕಾಲದಿಂದಲೂ ನೋಡಿದ್ರು ಕೂಡ ರಷ್ಯಾ ಅಂತಾನೆ ಇದೆ. ಎಲ್ಲೂ ಕೂಡ ನಾವು ಜರ್ಮನಿಯನ್ನ ಬಹುತೇಕವಾಗಿ ಬಳಸಿದ್ದು ಕಡಿಮೆ. ಹಾಗಾಗಿ ರಷ್ಯಾ ಅತ್ಯಂತ ಪ್ರಬಲ ಆ ಸಂದರ್ಭದಲ್ಲಿ ರಾಜ್ಯ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ರಷ್ಯಾದ ನಾಯಕತ್ವದಲ್ಲಿ ಈ ಒಂದು ಜರ್ಮನಿ ಏಕೀಕರಣ ಆಗೋದು ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಮೊದಲ ಒಂದು ಪ್ರಯತ್ನದಲ್ಲಿ ಬಿಸ್ಮಾರ್ಕ್ ಒಂದು ಜಯವನ್ನು ಗಳಿಸ್ತಾ ಹೋಗ್ತಾನೆ. ಸ್ಲೇಸ್ವಿಗ್ ಅನ್ನ ಈ ಒಂದು ರಷ್ಯಾದ ಗಣರಾಜ್ಯಕ್ಕೆ ಅದನ್ನ ವಶಪಡಿಸಿಕೊಳ್ಳೋದನ್ನ ಅಥವಾ ಅದನ್ನ ಸೇರಿಸಿಕೊಳ್ಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಇದಾದ ನಂತರ ಆಗುವಂತಹ ನಂತರದ ಬೆಳವಣಿಗೆ ಏನಪ್ಪಾ ಅಂದ್ರೆ ಆಸ್ಟ್ರೋ ಪ್ರಷ್ಯನ್ ಯುದ್ಧ. ನೆಕ್ಸ್ಟ್ ನಡೆಯುವಂಥದ್ದು ಆಸ್ಟ್ರೋ ಪ್ರಷ್ಯನ್ ಯುದ್ಧ, ಅಂದ್ರೆ ಆಸ್ಟ್ರಿಯಾ ಮತ್ತೆ ಪ್ರಷ್ಯಗಳ ನಡುವಿನ ಯುದ್ಧ. ಇದಿಷ್ಟು ಇರಲಿ, ನಿಮ್ಗೆ ಇಷ್ಟರಲ್ಲಿ ಏನಾದ್ರು ಡೌಟ್ಸ್ ಇದೆ ಏನು, ಈಗ ಈ ಒಂದು ಬಿಸ್ಮಾರ್ಕ್ನ ಬಾಲ್ಯ ಆಗಿರ್ಬೋದು, ಅನಂತರ ರಾಜಕೀಯ ಬೆಳವಣಿಗೆ ಆಗಿರ್ಬೋದು, ಅನಂತರದ ಒಂದು ಏನು ಬಿಸ್ಮಾರ್ಕ್ನ ನೀತಿ ಆಗಿರ್ಬೋದು, ಕೊನೆಗೆ ಡೆನ್ಮಾರ್ಕ್ ಮತ್ತೆ ಪ್ರಷ್ಯಾದ ನಡುವಿನ ಯುದ್ಧ ಆಗಿರ್ಬೋದು, ಇಷ್ಟರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನೀವು ಕೇಳಿ. ಮುಂದೆ ನಾವು ಆಸ್ಟ್ರಿಯಾ ಮತ್ತೆ ಪ್ರಷ್ಯಗಳ ನಡುವಿನ ಯುದ್ಧ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ಥ್ಯಾಂಕ್ ಯು.